ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಶಿಂಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಬೆಳಗ್ ಬೆಳಗ್ಗೆ ಎಲ್ರಿಗೂ ಆಯುಧ ಪೂಜೆ ಶುಭಾಶಯಗಳು ತಿಳಿಸ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಮೊಬೈಲ್ ಗೆ ಪೂಜೆ ಮಾಡಿ ಸೋಕೆನಾ. ಮೊಬೈಲ್ ಲೈಫ್ ಅಂತ ಜನಕ್ಕೆ, ಅದಕ್ಕೋಸ್ಕರ ಮೊಬೈಲ್ ಗೆ ಪೂಜೆ ಮಾಡಿ ಸೋಕನ. ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬೇಕಾಗಿಲ್ಲ ಅನ್ಕೋತೀನಿ. ಬೆಳಗ್ ಬೆಳಗ್ಗೆ ವಿಡಿಯೋ ನೋಡ್ತಿದ್ರೆ ಯೂಟ್ಯೂಬ್ ಬ್ಯಾನ್ ಅಂತ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ. ಏನಕ್ಕೋಸ್ಕರ ಅಂದ್ರೆ ಒಂದಷ್ಟು ಯೂಟ್ಯೂಬರ್ಸ್ ಯೂಟ್ಯೂಬ್ ನೇ ನಂಬ್ಕೊಂಡು ಇರ್ತಾರೆ. ಅವ್ರ ಲೈಫ್ ಎಲ್ಲ ಹೆಂಗಾಗ್ಬಿಡುತ್ತೆ ಯೂಟ್ಯೂಬ್ ಏನಾದ್ರೂ ಬ್ಯಾನ್ ಆಗ್ಬಿಟ್ರೆ. ನಮಗೂ ಕೂಡ ಒಂದಷ್ಟು, ನಾನು ಕೂಡ ಯೂಟ್ಯೂಬ್ಗೆ ರೀಸೆಂಟ್ಲಿ ಒಂದ್ ಸ್ವಲ್ಪ ಏನಂದ್ರೆ ಅಡಿಕ್ಟ್ ಆಗ್ತಿದ್ದೀನಿ. ಆದ್ರೆ ಬಟ್ ಏನಂದ್ರೆ ಯೂಟ್ಯೂಬ್ನೇ ನಮ್ಗೆ ಲೈಫ್ ಅಲ್ಲ ಗೈಸ್. ಅದಕ್ಕೋಸ್ಕರ ಏನು ಎಲ್ಲಾನು ನೋಡೋಣ. ಯೂಟ್ಯೂಬ್ ಏನಾದ್ರೂ ಬ್ಯಾನ್ ಆಗ್ಬಿಟ್ರೆ ಏನ್ ಫ್ಯೂಚರ್ ಮುಂದೆ ಎಲ್ಲ ನೀವು ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಫಸ್ಟ್ ಏನ್ ನೋಡ್ತಾ ಇದ್ರೆ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಶೇರ್ ಇವಾಗ ಒಂದಾಗೆ ಗೈಸ್, ಒಳ್ಳೆ ಕಂಟೆಂಟ್ ಇದ್ವ. ಯಾಕಂದ್ರೆ ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ಅನ್ಕೊಳ್ಳಿ. ಇವಾಗ ಯೂಟ್ಯೂಬರ್ಸ್ ಯಾವ ರೀತಿ ಅಂದ್ರೆ, ಒಂದಷ್ಟು ಇವಾಗ ಅನ್ಕೊಂತಿರ್ಬೋದು ನೀವು, ಯೂಟ್ಯೂಬರ್ಸ್ ಯೂಟ್ಯೂಬ್ ನೇ ನಂಬ್ಕೊಂಡಿರ್ತಾರೆ, ಬೇರೆ ಬೇರೆ ರೀತಿ ಎಲ್ಲ ಇನ್ಕಮ್ ನ ಜನರೇಟ್ ಮಾಡ್ಕೊಂತಿರ್ತಾರೆ. ಗೈಸ್, ಯೂಟ್ಯೂಬ್ ಒಂದೇ ಅಲ್ಲ, ಪ್ಲಾಟ್ಫಾರ್ಮ್ ತುಂಬಾನೇ ಇದಾವ. ಇನ್ ಮುಂದೆ ಅಂತ ನಾನು ಒಂದು ಪ್ಲಾಟ್ಫಾರ್ಮ್ ತಿಳ್ಸ್ಕೊಂಡ್ ಕೊಡ್ತೀನಿ. ಏನಂದ್ರೆ ಫೇಸ್ಬುಕ್ ಪ್ಲಾಟ್ಫಾರ್ಮ್. ಫೇಸ್ಬುಕ್ ಪ್ಲಾಟ್ಫಾರ್ಮ್ ಒಂದ್ ಸ್ವಲ್ಪ ಡೆವಲಪ್ ಮಾಡೋಣ. ಅದರಲ್ಲಿ ಒಂದ್ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಕೂಡ ಇನ್ಫಾರ್ಮೇಶನ್ ತಿಳ್ಸ್ಕೊಂಕೊಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಒಂದ್ ಸ್ವಲ್ಪ ಕಂಟೆಂಟ್ ಸಿಗುತ್ತೆ ಗೈಸ್, ಆ ಕಂಟೆಂಟ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಏನ್ ಅದೇ ಫೇಸ್ಬುಕ್ ಅಲ್ಲಿ ಮಾಡಿದ್ ಅಪ್ಲೈ ಮಾಡ್ಬೋದು, ಯಾವ ರೀತಿ ಅಪ್ಲೈ ಮಾಡೋದು ಎಲ್ಲಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವಾಗ ಯೂಟ್ಯೂಬ್ ಅಲ್ಲಿ ಏನಂದ್ರೆ, ಯೂಟ್ಯೂಬ್ ಲೈಫ್ ಅಲ್ಲಿ ಬ್ಯಾನ್ ಆಗಲ್ಲ ಗೈಸ್. ನಾನು ಹೇಳ್ತಿದ್ದೀನಿ ಏನಕ್ಕೋಸ್ಕರ ಅಂದ್ರೆ, ಎಲ್ಲಾದ್ರು ಸೇಫ್, ಎಷ್ಟೊಂದು ಸೆಕ್ಯೂರಿಟಿ ಕೊಡುತ್ತೆ ಅಂದ್ರೆ ಯೂಟ್ಯೂಬ್ ನ ನೀವು ನೋಡಿದ್ರೆ ಯಾವುದೇ ರೀತಿ ರೆಕಗ್ನೈಸ್ ಮಾಡಿ ಎಲ್ಲಾ ವಿಡಿಯೋಸ್ ನ ಒಂದ್ ಸ್ವಲ್ಪ ಏನಂದ್ರೆ ಯೂಟ್ಯೂಬ್ ಅವರು ಮಾಡ್ತಾರೆ. ಅದಕ್ಕೋಸ್ಕರ ಯೂಟ್ಯೂಬ್ ಭಿನ್ನ ಇದೆ, ಮುಂದೇನು ಇರುತ್ತೆ ಸೊ ಓಕೆನಾ. ಆಕ್ಚುಲಿ ಯೂಟ್ಯೂಬ್ ಯಾವುದೇ ರೀತಿ ಬ್ಯಾನ್ ಆಗೋ ಅವಶ್ಯಕತೆ ಇಲ್ಲ. ಬ್ಯಾನ್ ಆದ್ರೆ ಒಂದಷ್ಟು ಅಂದ್ರೆ ಒಂದಷ್ಟು ಯೂಟ್ಯೂಬರ್ಸ್ ಗೆ ಪ್ರಾಬ್ಲಮ್ ಆಗ್ಬೋದು. ಆದ್ರೆ ಬಟ್ ಏನಂದ್ರೆ ಅವ್ರ ಏನೋ ಬೀದಿಗೆ ಬಂದ್ಬಿಡ್ತಾರೆ. ಯಾವ್ದೇ ರೀತಿ ಬೀದಿಗೆ ಬರಲ್ಲ ಗೈಸ್. ಅಲ್ಲಿ ಒಂದಷ್ಟು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಅನ್ಕೊಂತಿರ್ಬೋದು ಅವ್ರೇನಾದ್ರೂ ಯೂಟ್ಯೂಬ್ ಬ್ಯಾನ್ ಆಗ್ಬಿಟ್ರೆ ಅವರೆಲ್ಲ ಬೀದಿಗೆ ಬಂದ್ಬಿಡ್ತಾರೆ ಯೂಟ್ಯೂಬರ್ಸ್ ಅನ್ಕೊಂತಿರ್ಬೋದು. ಯೂಟ್ಯೂಬರ್ಸ್ ಯಾವ್ದೇ ಕಾರಣ ಅವ್ರಿಗೆ ಅಂದ್ರೆ ಮುಂದೆ ಫ್ಯೂಚರ್ ಪ್ಲಾನಿಂಗ್ಸ್ ಎಲ್ಲ ಇಟ್ಕೊಂಡು ಯೂಟ್ಯೂಬ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರ ಅನ್ಕೊಳ್ಳಿ ಸೊ ಓಕೆನಾ. ನಾನು ಕೂಡ ಇವಾಗ ಯೂಟ್ಯೂಬ್ ವಿಡಿಯೋಸ್ ನ ತುಂಬಾನೇ ಅಪ್ಲೋಡ್ ಮಾಡ್ತಿದ್ದೀನಿ ಅಂದ್ರೆ ಫ್ಯೂಚರ್ ಪ್ಲಾನಿಂಗ್ಸ್ ಹೆಚ್ಚಿದೆ ಅನ್ಕೊಳ್ಳಿ ಸೊ ಓಕೆನಾ. ಯೂಟ್ಯೂಬ್ ಏನಾದ್ರೂ ಬ್ಯಾನ್ ಆಗ್ಬಿಟ್ರೆ ಬಿಡಿ ಗೈಸ್, ಬೇರೆ ಪ್ಲಾಟ್ಫಾರ್ಮ್ಸ್ ಇದಾವೆ, ಬೇರೆ ಬೇರೆ ಒಂದ್ ಸ್ವಲ್ಪ ಏನಂದ್ರೆ ಎಲ್ಲಾನು ಚೇಂಜ್ ಮಾಡ್ಕೊಳ್ಳೋಣ. ಅವಾಗ್ಲೂ ಒಂದ್ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಬಟ್ ಏನಂದ್ರೆ ಅದನ್ನು ಅಡಿಕ್ಟ್ ಆಗ್ಬಿಟ್ರೆ ಆಲ್ಮೋಸ್ಟ್ ಅಲ್ಲ ಅದ್ರಲ್ಲೂ ಸಪೋರ್ಟ್ ಸಿಗುತ್ತೆ. ಲೈಫ್ ಅಲ್ಲಿ ಅಂದ್ರೆ ಲೈಫ್ ಅಲ್ಲಿ ಯಾವ ರೀತಿ ಕಷ್ಟ ಪಡ್ತೀವೋ ಆ ರೀತಿ ಅರ್ನಿಂಗ್ಸ್ ಆಗುತ್ತೆ, ಆ ರೀತಿ ಎಲ್ಲಾನು ಸಿಗುತ್ತೆ ಸೊ ಓಕೆ. ಏನು ನಾವೇನು ಇವಾಗ ಯೂಟ್ಯೂಬ್ ನ ಏನ್ ನಂಬ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಏನಂದ್ರೆ ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಅನ್ಕೊಳ್ಳಿ. ಆದ್ರೆ ಅಡಿಕ್ಟ್ ಆಗಿದ್ರು ಪರವಾಗಿಲ್ಲ, ಯಾಕಂದ್ರೆ ಯೂಟ್ಯೂಬ್ ಬ್ಯಾನ್ ಆಗಲ್ಲ ಗೈಸ್. ನಾನು ಆ ರೀತಿ ಹೇಳ್ತಿದ್ದೀನಿ, ಯೂಟ್ಯೂಬ್ ಬ್ಯಾನ್ ಆಗ್ಬಿಟ್ಟು ಒಂದಷ್ಟು ಟೈಟಲ್ ಹಾಕ್ಬಿಟ್ಟು ಬಂದಿರ್ತೀನಿ ಅಷ್ಟೇ. ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಸೋಣ. ಯೂಟ್ಯೂಬರ್ಸ್ ಗೆ ಏನಂದ್ರೆ ಯೂಟ್ಯೂಬ್ ಬ್ಯಾನ್ ಆಗ್ಬಿಡುತ್ತೆ ಅಂತ ಒಂದಷ್ಟು ಡೌಟೇ ಇರುತ್ತೆ. ಯಾವ್ದೇ ರೀತಿ ಬ್ಯಾನ್ ಆಗಲ್ಲ, ಬ್ಯಾನ್ ಕೂಡ ಆಗ್ಬಾರ್ದು ಅಂತ ಕೇಳ್ಕೊಳ್ಳಿ. ಬ್ಯಾನ್ ಆದ್ರೂ ಏನಾದ್ರು ಆಯ್ತಂದ್ರೆ ಎಷ್ಟೊಂದ್ ಜನ ನಮ್ಮ ಇಂಡಿಯಾದಲ್ಲಿ ಅನ್ಕೊಳ್ಳಿ, ನಮ್ ಇಂಡಿಯಾಗೆ ಬೇಕಾಗಿರೋದು ಮೇನ್. ಆಕ್ಚುಲಿ ಇಂಡಿಯಾದಲ್ಲಿ ಒಂದ್ ಸ್ವಲ್ಪ ಏನಂದ್ರೆ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ನಂಬ್ಕೊಂಡು ಎಲ್ಲಾನು ಮಾಡ್ತಿದ್ದಾರೆ. ಅದೆಲ್ಲ ಒಂದ್ ಸ್ವಲ್ಪ ಏನಾದ್ರು ಇರ್ಬೇಕಂದ್ರೆ ಯೂಟ್ಯೂಬ್ ಲೈಫ್ ಅಲ್ಲಿ ಬ್ಯಾನ್ ಆಗ್ಬಾರ್ದು. ಆದ್ರೆ ಯೂಟ್ಯೂಬ್ ಏನಾದ್ರೂ ಬ್ಯಾನ್ ಆಗ್ಬಿಡ್ತಂದ್ರೆ ಹಿಂಗೆಲ್ಲ ಲೈಫ್ ಫ್ಯೂಚರ್ ಪ್ಲಾನ್ಸ್ ತುಂಬಾನೇ ಹೆಚ್ಚಾಗಿ ಇಟ್ಕೊಂಡಿರ್ತಾರೆ, ಅವರೆಲ್ಲ ಒಂದ್ ಸ್ವಲ್ಪ ಸೆಟಲ್ ಆಗಿರ್ತಾರೆ ಗೈಸ್ ಲೈಫ್ ಅಲ್ಲಿ. ಅದಕ್ಕೊಂದು ಬ್ಯಾನ್ ಆಗ್ಬಿಡ್ತು ಅಂದ್ರೆ ಹಿಂಗೆಲ್ಲ ಆಗುತ್ತೆ, ಒಂದಷ್ಟು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಬಟ್ ಏನಂದ್ರೆ ಸಪೋರ್ಟ್ ಎಲ್ಲೋದ್ರು ನಾವು ಕಷ್ಟ ಪಡ್ತೀವಿ ಆ ರೀತಿ ಸಪೋರ್ಟ್ ಸಿಗುತ್ತೆ. ಇದಿಷ್ಟು ಕತೆ ಗೈಸ್, ನಂಗೆ ಗೊತ್ತಿರೋ ಇನ್ಫಾರ್ಮೇಶನ್. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ನೋಟದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್, ಜೈ ಹಿಂದ್.